ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ ದಿನಾಂಕ 11/9/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳಿಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ಇಂಡಿಯಾ ರೇಟಿಂಗ್ಸ್ ಮತ್ತು ರಿಸರ್ಚ್ ಫೈನಾನ್ಷಿಯಲ್ ಇಯರ್ 2021 ಭಾರತಕ್ಕೆ ಜಿ ಡಿ ಪಿ ಬೆಳವಣಿಗೆಯ ದರದ ಮುನ್ಸೂಚನೆ ಎಷ್ಟೆಂದು ಅದು ಅಂದಾಜು ಮಾಡಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 -11.8% ಅಂತ. ಇಂಡಿಯಾ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ ಭಾರತದ ಫೈನಾನ್ಷಿಯಲ್ ಇಯರ್ 2021 ಭಾರತದ ಜಿ ಡಿ ಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು -11.8% ಅಂತ ಅಂದಾಜು ಮಾಡಿದೆ. ಇನ್ನು ಫೈನಾನ್ಷಿಯಲ್ ಇಯರ್ 2022 ಇಂಡಿಯಾ ರೇಟಿಂಗ್ ಆ್ಯಂಡ್ ರಿಸರ್ಚ್ ಭಾರತದ ಜಿ ಡಿ ಪಿಯನ್ನು 9.9% ಅಂತ ಅದು ಅಂದಾಜನ್ನು ಮಾಡಿದೆ. ಇನ್ನು ಫೈನಾನ್ಷಿಯಲ್ ಇಯರ್ 2021 ಆರ್ಥಿಕ ನಷ್ಟ 18.44 ಲಕ್ಷ ಕೋಟಿ ಅಂತೇಳಿ ರೇಟಿಂಗ್ ಏಜೆನ್ಸಿ ಅಂದಾಜನ್ನು ಮಾಡಿದೆ. ಮುಂದಿನ ಪ್ರಶ್ನೆ, 5 ವರ್ಷದ ಒಳಗಿನ ಮಕ್ಕಳ ಮರಣ ಪ್ರಮಾಣದ ಕುರಿತಂತ ಯುನಿಸೆಫ್ ವರದಿಯ ಪ್ರಕಾರ 2019 ಭಾರತದಲ್ಲಿ 5 ವರ್ಷದ ಒಳಗಿನ ಮಕ್ಕಳ ಸಾವಿನ ಪ್ರಮಾಣ 1990 126% ಆಗಿತ್ತು. ಅದಕ್ಕೆ ಹೋಲಿಸಿದ್ರೆ ಎಷ್ಟು ಶೇಕಡ ಕಡಿಮೆ ಆಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 -34%. ಯುನಿಸೆಫ್ ಬಿಡುಗಡೆ ಮಾಡಿದ ಹೊಸ ಮರಣ ಅಂದಾಜಿನ ಪ್ರಕಾರ 1990 ಮತ್ತು 2019 ನಡುವೆ ಭಾರತದಲ್ಲಿ ಮಕ್ಕಳ ಮರಣ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತದಲ್ಲಿ 5 ವರ್ಷದ ಒಳಗಿನ ಮಕ್ಕಳ ಮರಣ ಪ್ರಮಾಣ ಅಂದರೆ 1000 ಜೀವಂತ ಜನನಗಳಿಗೆ ಸಾವುಗಳು ಅಂತ. ಇದು 2019 34% ಇಳಿದಿದೆ. ಇನ್ನು 1990 126% ಇತ್ತು. ಇನ್ನು ಮಕ್ಕಳ ಮರಣದಲ್ಲಿನ ಮಟ್ಟ ಮತ್ತು ಪ್ರವೃತ್ತಿ ವರದಿ 2020 ಅಂದರೆ ದ ಲೆವೆಲ್ಸ್ ಆ್ಯಂಡ್ ಟ್ರೆಂಡ್ಸ್ ಇನ್ ಚೈಲ್ಡ್ ಮಾರ್ಟಾಲಿಟಿ ರಿಪೋರ್ಟ್ 2020, ಇದು ಯುನಿಸೆಫ್ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಜನಸಂಖ್ಯಾ ವಿಭಾಗ ಮತ್ತು ವಿಶ್ವ ಬ್ಯಾಂಕ್ ಸಮೂಹದ ಜಂಟಿ ಕೆಲಸ ಆಗಿದೆ ಈ ವರದಿ. ಇನ್ನು ಇದರ ಮುಖ್ಯಾಂಶಗಳನ್ನು ನೋಡೋದಾದರೆ 1990 ಮತ್ತು 2019 ನಡುವೆ ಭಾರತ 5 ವರ್ಷದ ಒಳಗಿನ ಮಕ್ಕಳ ಮರಣ ಪ್ರಮಾಣವನ್ನು 4.5% ವಾರ್ಷಿಕ ದರದಲ್ಲಿ ದಾಖಲಿಸಿದೆ. ಇನ್ನು ಭಾರತದಲ್ಲಿ 5 ವರ್ಷದ ಒಳಗಿನ ಸಾವುಗಳ ಸಂಖ್ಯೆ 1990 3.4 ದಶಲಕ್ಷದಿಂದ 2019 ಕೇವಲ 8,24,000 ಇಳಿದಿದೆ. ಇನ್ನು ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಅಂದರೆ 1000 ಜೀವಂತ ಜನನಗಳಿಗೆ ಸಾವುಗಳು ಇಳಿದಾದರೆ 1990 89 ರಿಂದ 2019 28 ಇಳಿದಿದೆ. ಇನ್ನು ಜಾಗತಿಕವಾಗಿ 5 ವರ್ಷದ ಒಳಗಿನ ಮಕ್ಕಳ ಸಾವಿನ ಸಂಖ್ಯೆ 2019 ದಾಖಲೆ ಅತ್ಯಂತ ಕಡಿಮೆ ಹಂತಕ್ಕೆ ಇಳಿದಿದೆ. ಇನ್ನು 1990 12.5 ದಶಲಕ್ಷದಿಂದ ಈಗ 2019 5.2 ದಶಲಕ್ಷಕ್ಕೆ ಇಳಿದಿದೆ. ಇದು ಜಾಗತಿಕ ಅಂದಾಜು ಲೆಕ್ಕ ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಆತ್ಮಹತ್ಯೆ ತಡೆಗಟ್ಟತಕ್ಕಂಥ ದಿನ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇಯನ್ನು ವರ್ಷದ ಯಾವ ದಿನದಂದು ಆಚರಣೆ ಮಾಡಲಾಗತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 September 10. ಆತ್ಮಹತ್ಯೆಯನ್ನು ತಡೆಗಟ್ಟಲು ವಿಶ್ವಾದ್ಯಂತ ಬದ್ಧತೆ ಹಾಗೆ ಕ್ರಮಗಳನ್ನು ನೀಡತಕ್ಕಂಥ ಸಲುವಾಗಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇಯನ್ನು ಪ್ರತಿ ವರ್ಷ 10 September ಆಚರಣೆ ಮಾಡಲಾಗತ್ತೆ. ಇನ್ನು 2020 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಥೀಮ್ ಅಂತಂದರೆ ಆತ್ಮಹತ್ಯೆಯನ್ನು ತಡೆಗಟ್ಟಲು ಒಟ್ಟಾಗಿ ಕೆಲಸ ಮಾಡೋದು ಅನ್ನೋದಾಗಿದೆ. ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸೂಸೈಡ್ ಅನ್ನೋದಾಗಿದೆ. ಇನ್ನು 2003 ವಿಶ್ವದ ಅತ್ಯಂತ ವಿವಿಧ ಚಟುವಟಿಕೆಗಳೊಂದಿಗೆ ಈ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಆಯೋಜನೆ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಮಾನಸಿಕ ಆರೋಗ್ಯ ಒಕ್ಕೂಟ ಒಂದಿಗೆ ಸಹಕರಿಸ್ತಾ ಬರ್ತಾ ಇದ್ದವು. ಮುಂದಿನ ಪ್ರಶ್ನೆ, ಅಖಿಲ ಭಾರತ ಟೆನ್ನಿಸ್ ಅಸೋಸಿಯೇಷನ್ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ AITIನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಅನಿಲ್ ಜೈನ್ ಅಂತೇಳಿ. ಆಪ್ಷನ್ 2, ಅಖಿಲ ಭಾರತ ಟೆನ್ನಿಸ್ ಅಸೋಸಿಯೇಷನ್ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ AITIಗೆ
ಬಿಜೆಪಿ ರಾಜ್ಯಸಭಾ ಸದಸ್ಯರಾದಂಥ ಅನಿಲ್ ಜೈನ್ ಅವರನ್ನು ಹೊಸ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಇನ್ನು ಪ್ರವೀಣ್ ಮಹಾಜನ್ ರವರ ಸ್ಥಾನವನ್ನು ಇವರು ವಹಿಸಿಕೊಳ್ಳಿದ್ದಾರೆ. ಈ ಹಿಂದೆ ಜೈನ್ ರವರು ಅಂದರೆ 2016 2020ರವರೆಗೂ ಈ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇವರಲ್ಲದೆ ಅನಿಲ್ ಧುಪ್ಪರ್ ಅವರನ್ನು ಕಾರ್ಯದರ್ಶಿ ಜನರಲ್ ಆಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಭಾರತ ಡೇವಿಸ್ ಕಪ್ ನಾಯಕ ರೋಹಿತ್ ರಾಜ್ವಾಲ್ ಅವರನ್ನು ರಾಷ್ಟ್ರೀಯ ಒಕ್ಕೂಟದ ಖಜಾಂಚಿಯಾಗಿ ಆಯ್ಕೆ ಮಾಡಲಾಗಿದೆ. ಇವರೆಲ್ಲರೂ 2024ರವರೆಗೆ ಅಂದರೆ 4 ವರ್ಷಗಳ ಅವಧಿಗೆ ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯು ಆಚರಿಸುವ ದಾಳಿಯಿಂದ ಶಿಕ್ಷಣವನ್ನು ರಕ್ಷಿಸುವ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಟು ಪ್ರೊಟೆಕ್ಟ್ ಎಜುಕೇಷನ್ ಫ್ರಮ್ ಅಟ್ಯಾಕ್ ಇದನ್ನು ಯಾವ ದಿನದಂದು ಆಚರಣೆ ಮಾಡಲಾಗತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4-9 ಸೆಪ್ಟೆಂಬರ್. ಶಿಕ್ಷಣವನ್ನು ದಾಳಿಯಿಂದ ರಕ್ಷಿಸುವ UN ಮಾನ್ಯತೆ ಪಡೆದ ಅಂತಾರಾಷ್ಟ್ರೀಯ ದಿನವನ್ನು ಸೆಪ್ಟೆಂಬರ್ 9ರಂದು ಆಚರಣೆ ಮಾಡಲಾಗತ್ತೆ. ಇನ್ನು ಶಾಲೆಗಳು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ತಜ್ಞರಿಗೆ ರಕ್ಷಣೆ ಹಾಗೆ ಸುರಕ್ಷತಾ ಸ್ಥಳಗಳಾಗಿ ರಕ್ಷಿಸುವ ಪ್ರಾಮುಖ್ಯತೆ ಮತ್ತು ಶಿಕ್ಷಣವನ್ನು ಸಾರ್ವಜನಿಕ ಕಾರ್ಯಸೂಚಿಯಲ್ಲಿ ಅಗ್ರಸ್ಥಾನದಲ್ಲಿಟ್ಟುಕೊಳ್ಳುವ ಅಗತ್ಯತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ದಿನ ಇದಾಗಿದೆ. ಇನ್ನು 2020ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸೆಪ್ಟೆಂಬರ್ 9, 2020ರಂದು ಅಂದರೆ May 29, 2020ರಂದು ದಾಳಿಯಿಂದ ಶಿಕ್ಷಣವನ್ನು ರಕ್ಷಿಸುವ ಅಂತಾರಾಷ್ಟ್ರೀಯ ದಿನ ಅಂತ ಘೋಷಣೆ ಮಾಡಿತು. ಇನ್ನು UN ಶಿಕ್ಷಣದ ಮೇಲಿನ ದಾಳಿಯನ್ನು ತಡೆಗಟ್ಟಲು ಹಾಗೆ ಮಾನವೀಯ ಧನಸಹಾಯ ಮತ್ತು ಶಿಕ್ಷಣ ಕಾರ್ಯಕ್ರಮಗಳಿಗೆ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸಲು ಹೆಚ್ಚಿನದನ್ನು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದೆ ಇನ್ನು ವಿಶ್ವಸಂಸ್ಥೆ. ಇನ್ನು ಯುನೆಸ್ಕೋ ಹಾಗೆ ಯುನಿಸೆಫ್ UN ವ್ಯವಸ್ಥೆ ಒಳಗೆ ಮತ್ತು ಹೊರಗಿನ ಪಾಲುದಾರರೊಂದಿಗೆ ನಿಕಟ ಸಹಯೋಗದೊಂದಿಗೆ ಇನ್ನು ಈ ದಿನದ ವಾರ್ಷಿಕ ಆಚರಣೆಗೆ ಅನುಕೂಲ ಮಾಡಿಕೊಡಲಿದೆ. ಮುಂದಿನ ಪ್ರಶ್ನೆ, ಫೈನಾನ್ಷಿಯಲ್ ಇಯರ್ 2021ರಲ್ಲಿ ಭಾರತದ ಆರ್ಥಿಕತೆಯು ಎಷ್ಟರ ದರದಲ್ಲಿ ಬೆಳೆಯುತ್ತೆ ಅಂತೇಳಿ ಗೋಲ್ಡ್ಮನ್ ಸ್ಯಾಚ್ ಅಂದಾಜು ಮಾಡಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3-14.8% ಅಂತ. ಗೋಲ್ಡ್ಮನ್ ಸ್ಯಾಚ್ ಭಾರತದ GDPಯನ್ನು ಫೈನಾನ್ಷಿಯಲ್ ಇಯರ್ 2021ಕ್ಕೆ -14.8% ಸಂಕುಚಿತಗೊಳ್ಳುತ್ತೆ ಅಂತ ಊಹೆ ಮಾಡಿದೆ. ಇನ್ನು ಕ್ಯಾಲೆಂಡರ್ ವರ್ಷ 2020ಕ್ಕೆ ಇದು 11.1%ರಷ್ಟು ಸಂಕೋಚನವನ್ನು ಊಹೆ ಮಾಡಿದೆ. ಇನ್ನು ಫೈನಾನ್ಷಿಯಲ್ ಇಯರ್ 2020ಕ್ಕೆ ಗೋಲ್ಡ್ಮನ್ ಸ್ಯಾಚ್ ಭಾರತದ GDP 15.7% ಹೆಚ್ಚಾಗತ್ತೆ. ಹಾಗೆ ಕ್ಯಾಲೆಂಡರ್ ವರ್ಷ 2021ಕ್ಕೆ 9.9%ರಷ್ಟು ಆಗತ್ತೆ ಅಂತ ಇದು ಊಹೆಯನ್ನು ಮಾಡಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಬ್ಯಾಂಕಿಂಗ್ ಸಂಘ ಈಸ್ ಬ್ಯಾಂಕಿಂಗ್ ರಿಫಾರ್ಮ್ ಇಂಡೆಕ್ಸ್ 2.0ನಲ್ಲಿ ಯಾವ ಬ್ಯಾಂಕು ಅಗ್ರಸ್ಥಾನದಲ್ಲಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಈಸ್ ಬ್ಯಾಂಕಿಂಗ್ ರಿಫಾರ್ಮ್ ಇಂಡೆಕ್ಸ್ 2.0ನಲ್ಲಿ ಅಗ್ರಸ್ಥಾನದಲ್ಲಿದೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 2ನೇ ಸ್ಥಾನದಲ್ಲಿದ್ದರೆ ಇಂದಿನ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದಾಗಿದೆ. ಇನ್ನು ಈಸ್ ಅಂತಂದರೆ ವರ್ಧಿತ ಪ್ರವೇಶ ಮತ್ತು ಸೇವಾ ಶ್ರೇಷ್ಠತೆ ಅಂತೇಳಿ, ಅಂದರೆ ಎನ್ಹಾನ್ಸ್ಡ್ ಆಕ್ಸೆಸ್ ಅಂಡ್ ಸರ್ವಿಸ್ ಎಕ್ಸಲೆನ್ಸ್ ಅಂತ. ಇದರ ಸೂಚಿಯನ್ನು ಭಾರತೀಯ ಬ್ಯಾಂಕಿಂಗ್ ಸಂಘ ಅಂದರೆ ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ IBA ಸಿದ್ಧಪಡಿಸಿದೆ. ಇನ್ನು 6 ವಿಷಯಗಳ ಆಧಾರದ ಮೇಲೆ 120ಕ್ಕೂ ಹೆಚ್ಚು ವಸ್ತುನಿಷ್ಠ ಮಾಪನಗಳಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕಿನ ಕಾರ್ಯಕ್ಷಮತೆಯನ್ನು ಈ ಸೂಚ್ಯಂಕ ಅಳೆಯುತ್ತೆ. ಇನ್ನು ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಆರೋಗ್ಯಕರ ಸ್ಪರ್ಧೆಯಲ್ಲಿ ಅಂದರೆ ಇವು ಆರೋಗ್ಯಕರ ಸ್ಪರ್ಧೆಯಲ್ಲಿ ತೊಡಗಿಸ್ಕೊಳ್ಳುವ ಮೂಲಕ ಮತ್ತು ಪರಸ್ಪರ ಕಲೀಲಿಕ್ಕೆ ಪ್ರೋತ್ಸಾಹಿಸುವ ಮೂಲಕ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಫಲಪ್ರದ ಬದಲಾವಣೆಯನ್ನು ತರೋದು ಈ ಸೂಚ್ಯಂಕದ ಉದ್ದೇಶ ಆಗಿದೆ. ಇನ್ನು ಈ 2.0ನ 6 ವಿಷಯಗಳು ಅಂತಂದರೆ ಜವಾಬ್ದಾರಿಯುತ ಬ್ಯಾಂಕಿಂಗು, ಗ್ರಾಹಕ ಜವಾಬ್ದಾರಿ, ಕ್ರೆಡಿಟ್ ಆಫ್ ಟೇಕು, ಆಡಳಿತ ಮತ್ತು ಮಾನವ ಸಂಪನ್ಮೂಲ, ಹಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು MSMEಗಳಿಗಾಗಿ ಉದಯ ಮುದ್ರಾ ಅನ್ನೋ ಸ್ಕೀಮು, ಮತ್ತು ಆಳವಾದ ಆರ್ಥಿಕ ಸೇರ್ಪಡೆ ಹಾಗೂ ಡಿಜಿಟಲೀಕರಣ ಅನ್ನೋ 6 ಥೀಮ್ಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, COVID-19ನಿಂದ ಪ್ರಭಾವಿತವಾದಂಥ ಸಾಲಗಳ ಪುನರ್ರಚನೆಗೆ ಸಂಬಂಧಿಸಿದಂತೆ RBI ರಚಿಸಿದಂಥ ಸಮಿತಿಯ ಮುಖ್ಯಸ್ಥರು ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, KV Kamath ರವರು. KV Kamath ನೇತೃತ್ವದ ರಿಸರ್ವ್ ಬ್ಯಾಂಕ್ ನೇಮಕ ಮಾಡಿದಂಥ ಸಮಿತಿ ದೇಶದ 26 ವಲಯಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಸಾಲ ನೀಡತಕ್ಕಂಥ ಯೋಜನೆಗಳನ್ನು ಅಂತಿಮಗೊಳಿಸುವ ಶಿಫಾರಸು ಮಾಡಿದೆ. ಈ ಕುರಿತು ಶಿಫಾರಸುಗಳನ್ನು ಮಾಡಲಿಕ್ಕೆ ಆಗಸ್ಟ್ ತಿಂಗಳಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಆಗಸ್ಟ್ 2020ರಲ್ಲಿ ಬಂದಂಥ ಮಳೆ 1926ರಿಂದ ಅತಿ ಹೆಚ್ಚು ಅಂತೇಳಿ ಯಾವ ಸಂಸ್ಥೆ ಹೇಳಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, IMD.
ಭಾರತೀಯ ಹವಾಮಾನ ಇಲಾಖೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ IMD ನೀಡಿದಂಥ ಹೇಳಿಕೆ ಪ್ರಕಾರ ಆಗಸ್ಟ್ 2020ರಲ್ಲಿ ದೇಶಕ್ಕೆ ಬಂದಂಥ ಮಳೆ 1926 ಅಲ್ಲಿ ಏನಾಗಿತ್ತು ಅದಕ್ಕೆ ಹೋಲಿಸಿದ್ರೆ ಅತ್ಯಂತ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಅಂದರೆ ಅದು ಬಿಟ್ಟರೆ 1926 ಬಿಟ್ಟರೆ ಅತ್ಯಂತ ಹೆಚ್ಚು ಮಳೆ ಈಗ ಆಗಸ್ಟ್ 2020ರಲ್ಲಿ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಆಗಸ್ಟ್ 1926ರಲ್ಲಿ ಆದಂಥ 34.8 ಸೆಂಟಿಮೀಟರ್ ಮಳೆ ಸಾಮಾನ್ಯಕ್ಕಿಂತ 33%ರಷ್ಟು ಹೆಚ್ಚಾಗಿತ್ತು ಅಂತ ಹೇಳಲಾಗ್ತಿದೆ. ಹಾಗೆ ಆಗಸ್ಟ್ 2020ರಲ್ಲಿ 32.7 ಸೆಂಟಿಮೀಟ್ರಿನ ಮಳೆ ಆಯಿತು. ಇದು ಸಾಮಾನ್ಯಕ್ಕಿಂತ 27%ರಷ್ಟು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಲ್ಲದೆ ಜೂನ್ 20ರಿಂದ ಸೆಪ್ಟೆಂಬರ್ 6ರವರೆಗೆ ಭಾರತ ಈ ಅವಧಿ ಸಾಮಾನ್ಯಕ್ಕಿಂತ 7% ಹೆಚ್ಚಿನ ಮಳೆಯಾಗಿದೆ ಅಂತೇಳಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಮುಂದಿನ ಪ್ರಶ್ನೆ, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ NSO ಇತ್ತೀಚೆಗೆ ವರದಿ ಪ್ರಕಾರ ಸಾಕ್ಷರತಾ ದರದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕೇರಳ ರಾಜ್ಯ. ರಾಷ್ಟ್ರೀಯ ಮಾದರಿ ಸಮೀಕ್ಷೆ 75ನೇ ಸುತ್ತಿನ ಅಂಗವಾಗಿ ಇತ್ತೀಚೆಗೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಗೃಹ ಉಪಯೋಗಿ ಸಾಮಾಜಿಕ ಬಳಕೆ ಭಾರತದಲ್ಲಿ ಶಿಕ್ಷಣ ಈ ಕುರಿತಂಥ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿ ಪ್ರಕಾರ ಕೇರಳ 96.2% ಸಾಕ್ಷರತೆಯೊಂದಿಗೆ ಸಾಕ್ಷರತೆಯಲ್ಲಿ No.1 ಸ್ಥಾನದಲ್ಲಿ ಇರತಕ್ಕಂಥ ರಾಜ್ಯ ಆಗಿದೆ. ನಂತರದ ಸ್ಥಾನದಲ್ಲಿ ದೆಹಲಿ, ಅಂದರೆ ಇದು 88.7% ಇದ್ದರೆ ಉತ್ತರಾಖಂಡ 87.6% ಇದ್ದು ಮೂರನೇ ಸ್ಥಾನದಲ್ಲಿದೆ. ಇನ್ನು ಆಂಧ್ರ ಪ್ರದೇಶ 66.4% ಇದ್ದು ಇದರ ಒಂದು ಪರ್ಸೆಂಟೇಜಲ್ಲಿ ಕೆಳಭಾಗದಲ್ಲಿ ಇರ್ತಕ್ಕಂಥ ರಾಜ್ಯ ಆಗಿದೆ. ಮುಂದಿನ ಪ್ರಶ್ನೆ, COVID-19 ಲಸಿಕೆಗಳ ಅತಿದೊಡ್ಡ ಸಂಗ್ರಾಹಕ ಆಗಲಿಕ್ಕೆ ಯಾವ ಸಂಸ್ಥೆ ಸಿದ್ಧವಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಯುನಿಸೆಫ್. COVID-19 ಲಸಿಕೆಗಳನ್ನು ಸಂಗ್ರಹಿಸುವ ಮತ್ತು ಪೂರೈಸುವ ಪ್ರಯತ್ನಗಳಲ್ಲಿ ಯುನಿಸೆಫ್ ಮುಂದಿದೆ. ಇದು ವಿಶ್ವದ ಅತಿದೊಡ್ಡ ಮತ್ತು ವೇಗವಾಗಿ ಲಸಿಕೆಗಳ ಖರೀದಿ ಮತ್ತು ಪೂರೈಕೆದಾರ ಆಗಿದೆ. ಇನ್ನು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ PAHO ಸಹಯೋಗದೊಂದಿಗೆ ಯುನಿಸೆಫ್ 92 ಕಡಿಮೆ ಮತ್ತು ಕಡಿಮೆ ಮಧ್ಯಮ ಆದಾಯದ ದೇಶಗಳಿಗೆ COVID-19 ಲಸಿಕೆಗಳನ್ನು ಸಂಗ್ರಹಿಸಿ ಪೂರೈಸುವ ಪ್ರಯತ್ನದಲ್ಲಿ ಸಜ್ಜಾಗಿದೆ ಅದು. ಮುಂದಿನ ಪ್ರಶ್ನೆ, ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ 2020ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟು, ಇದನ್ನು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಬಿಡುಗಡೆ ಮಾಡಿದೆ. ಇನ್ನು ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸ್ ಎಂಬುದು ಭೂಮಿಯ ಮೇಲಿನ ಹಾಗೆ ಸಿಹಿ ನೀರು ಮತ್ತು ಸಮುದ್ರದ ಆವಾಸಗಳಲ್ಲಿರ್ತಕ್ಕಂಥ ಕಶೇರುಕ ಪ್ರಭೇದಗಳ ಜನಸಂಖ್ಯಾ ಪ್ರವೃತ್ತಿಗಳ ಆಧಾರದ ಮೇಲೆ ವಿಶ್ವದ ಜೈವಿಕ ವೈವಿಧ್ಯತೆಯ ಸ್ಥಿತಿಯಾಗಿದೆ ಅಂತ. ಮೇಲೆ ನಡೆಯಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಸ್ನೇಹಿತರೆ, ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ 2020 ಬಗ್ಗೆ ಮಾಹಿತಿ ತಿಳ್ಕೊಂಡು 1970 ಮತ್ತು 2016ರಲ್ಲಿ ವಿಶ್ವ 68% ಕಶೇರುಕಗಳನ್ನು ಕಳೆದುಕೊಂಡಿದೆ ಅಂತ ಈ ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ NGO ಆದಂಥ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಬಿಡುಗಡೆ ಮಾಡಿದ ಲಿವಿಂಗ್ ಪ್ಲಾನೆಟ್ ವರದಿ 2020 ಆಗಿದೆ. ಇನ್ನು ಭೂಮಿಯ ಹಾಗೆ ಸಿಹಿನೀರು ಹಾಗೆ ಸಮುದ್ರದ ಆವಾಸ ಸ್ಥಾನಗಳಲ್ಲಿನ ಕಶೇರುಕ ಪ್ರಭೇದಗಳ ಜನಸಂಖ್ಯಾ ಪ್ರವೃತ್ತಿ ಆಧಾರದ ಮೇಲೆ ವಿಶ್ವದ ಜೈವಿಕ ವೈವಿಧ್ಯತೆಯ ಸ್ಥಿತಿ ಅಳತೆಯಾದಂಥ ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸ್ ಅಂದರೆ LPIಯನ್ನು ಈ ಕುಸಿತವನ್ನು ಲೆಕ್ಕ ಹಾಕಲು ವರದಿಯಿಂದ ಬಳಸಲಾಗಿದೆ. ಇನ್ನು ಭೂ ಬಳಕೆಯ ಬದಲಾವಣೆ ಮತ್ತು ವನ್ಯಜೀವಿಗಳ ಬಳಕೆ ಮತ್ತು ಅಕ್ರಮ ವ್ಯಾಪಾರ, ಈ ಸಾಂಕ್ರಾಮಿಕ ರೋಗ ಏನು ಕಾಡ್ತಾ ಇದೆ ಅದು ಗ್ರಹದ ದುರ್ಬಲತೆಯನ್ನು ಹೆಚ್ಚಿದೆ ಅಂತ ನಂಬಲಾಗಿದೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎರಡೂ ಸರಿ ಇರೋದರಿಂದ ನಾವಿಲ್ಲಿ ಸಿ ಆಪ್ಷನ್ ಅನ್ನು ತಗೋಬೋದು. ಸಿ 1 ಮತ್ತು 2 ಸರಿ ಅನ್ನೋದನ್ನು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಶಿಕ್ಷಕ ಪರ್ವ ಉಪಕ್ರಮ ಎನ್ನುವುದು ಯಾವ ಸಚಿವಾಲಯದ ಉಪಕ್ರಮ ಆಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಶಿಕ್ಷಣ ಸಚಿವಾಲಯ. ಶಿಕ್ಷಣ ಸಚಿವಾಲಯ ರಾಷ್ಟ್ರೀಯ ಶಿಕ್ಷಣ ನೀತಿ 2020ಯಲ್ಲಿ ಪ್ರಿನ್ಸಿಪಾಲರು, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು, ಶಾಲೆ ಹಾಗೆ ಸರ್ಕಾರಿ ಶಾಲಾ ಶಿಕ್ಷಣ ಕಾರ್ಯಕರ್ತರು, ಶಿಕ್ಷಣ ತಜ್ಞರು ಇತ್ಯಾದಿ ವಿಷಯದ ಮೇಲೆ ಶಿಕ್ಷಕ ಪರ್ವವನ್ನು ಆಯೋಜನೆ ಮಾಡ್ತಾ ಇದೆ. ಇನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ 2020 ದೃಷ್ಟಿಕೋನಗಳನ್ನು ಶಿಕ್ಷಕ ಭಾತೃತ್ವ ಮತ್ತು ಇದರ ಮಧ್ಯಸ್ಥಗಾರರ ಪ್ರಸಾರದ ಉದ್ದೇಶದಿಂದ ಶಿಕ್ಷಕರ ಉತ್ಸವವನ್ನು ಸೆಪ್ಟೆಂಬರ್ 25, 2020 ನಡೆಸಲಾಗ್ತಾ ಇದೆ. ಇನ್ನು ಈ ಉತ್ಸವದಲ್ಲಿ ಹೆಸರಾಂತ ವಿದ್ವಾಂಸರು, NCERT ತಜ್ಞರು ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಆನ್ಲೈನ್ ಫೋರಂನಿಂದ ಮಾತಾಡ್ತಾರೆ ಮತ್ತು ನೀತಿ ಶಿಫಾರಸುಗಳ ಬಗ್ಗೆ ಇನ್ಫೋಗ್ರಾಫಿಕನ್ನು ಸರಳ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ. ಇನ್ನು ಅವರ ಸುಗಮ ಅನುಷ್ಠಾನಕ್ಕಾಗಿ ಅವರು ನೀತಿಯ ವಿವಿಧ ಶಿಫಾರಸುಗಳ ಕುರಿತು ಸಲಹೆಗಳನ್ನು ಹಾಗೆ ಶಿಕ್ಷಕರ ಅಭಿಪ್ರಾಯಗಳನ್ನು ಸಹ ತಿಳಿಸ್ತಾರೆ. ಇನ್ನು ಸ್ನೇಹಿತರೆ, ಇವತ್ತಿನ ರಸಪ್ರಶ್ನೆ, ಮೊದಲನೇ ಪ್ರಶ್ನೆ, ಭಾರತೀಯ ಬ್ಯಾಂಕಿಂಗ್ ಸಂಘದ ಈಸ್ ಬ್ಯಾಂಕಿಂಗ್ ರಿಫಾರ್ಮ್ ಇಂಡೆಕ್ಸ್ 2.0 ನಲ್ಲಿ ಯಾವ ಬ್ಯಾಂಕು 2ನೇ ಸ್ಥಾನದಲ್ಲಿದೆ ಅಂತ.
ಇನ್ನು ಎರಡನೇ ಪ್ರಶ್ನೆ, ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರವನ್ನು ಭಾರತ ರೇಟಿಂಗ್ಸ್ ಎಷ್ಟು ಅಂತ ಅಂದಾಜು ಮಾಡಿದೆ ಅಂತ. ಸ್ನೇಹಿತರೆ, ಎರಡು ಪ್ರಶ್ನೆಗಳಿಗೆ ಉತ್ತರಗಳಿಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.